ನಮಸ್ಕಾರ ಸದ್ಗುರು ತಾರುಣ್ಯದ ಸಮಯ ಸವಾಲುಗಳು ಗುರಿಗಳು ಸಾಧನೆಗಳು ಮತ್ತು ಮಹತ್ವಾಕಾಂಕ್ಷೆಗಳಿಂದ ತುಂಬಿರುತ್ತೆ ಅನೇಕರು ಬೇರೆಯವರು ಡಿಫೈನ್ ಮಾಡೋ ಯಶಸ್ಸನ್ನು ಬೆನ್ನಟ್ಟಾರೆ ಅತಿಯಾದ ಸಂಪರ್ಕ ಮತ್ತು ಮಾಹಿತಿ ತುಂಬಿ ತುಳುಕಾಡ್ತಿರುವ ಈ ಯುಗದಲ್ಲಿ ಅಧಿಕ ಮಾಹಿತಿಯ ಹೊರೆ ಮತ್ತು ಅತಿಯಾದ ಕೆಲಸದಿಂದಾಗುವ ಒತ್ತಡವೂ ಸೇರಿಕೊಂಡಿದೆ ಇಂಥ ಒತ್ತಡವು ಯುವಜನರ ಸಂತೋಷವನ್ನು ಕಸಿದುಕೊಳ್ತಿದೆ ಯುವಜನರು ಖಿನ್ನತೆಗೊಳಗಾಗೋದು ದಿನೇ ದಿನೇ ಹೆಚ್ಚಾಗ್ತಿದೆ ಇಂಥ ಕ್ಲಿಷ್ಟವಾದ ಸಮಯದಲ್ಲಿ ಯುವಜನರು ಯಾವಾಗಲೂ ಸಂತೋಷವಾಗಿರೋದು ಹೇಗೆ ನನಗೆ ಯುವ ಜನತೆ ಮತ್ತು ಸಂತೋಷದ ಬಗೆಗಿನ ಸತ್ಯವನ್ನು ತಿಳ್ಕೋಬೇಕಿದೆ ನಮಸ್ಕಾರ ರಾಜ ನೋಡಿ ಪ್ರತಿ ತಲೆಮಾರಿನಲ್ಲೂ ಯಾವುದರ ಬಗ್ಗೆ ಏನಾದರೂ ಯಾವಾಗಲೂ ದೂರ್ತಿರೋ ಜನರ ಗುಂಪೊಂದಿರುತ್ತೆ ಮತ್ತು ಹಾಗೇ ತಮ್ಮ ಕಾಲದ ಪರಿಸ್ಥಿತಿಗಳನ್ನು ಚೆನ್ನಾಗಿ ಬಳಸ್ಕೋತಿರೋ ಜನರು ಇರ್ತಾರೆ ನಮ್ಮ ತಲೆಮಾರಿಗೆ ಹೆಚ್ಚು ಅನುಕೂಲತೆಗಳು ಸೌಕರ್ಯಗಳು ಇವೆ ಮತ್ತೆ ನಮಗೆ ಏನು ಬೇಕೋ ಅದನ್ನು ತಿಳ್ಕೋಬಹುದು ಅಧಿಕವಾದ ಮಾಹಿತಿಯ ಬಗ್ಗೆ ದೂರ್ತಾ ಇರೋ ಜನರು ಸಾವಿರಾರು ವರ್ಷಗಳ ಹಿಂದೆ ಏನಾಗ್ತಿತ್ತು ಅನ್ನೋದನ್ನು ನೆನೆಸ್ಕೋಬೇಕು ಒಂದು ನೂರು ಕಿಲೋಮೀಟರ್ ದೂರದಲ್ಲೂ ಏನು ನಡೀತಿದೆ ಅಂತ ನಮಗೆ ತಿಳಿತಿರಲಿಲ್ಲ ಒಂದು ದೊಡ್ಡ ಅನಾಹುತಾನೋ ಅಥವಾ ಏನೋ ಒಂದು ಅದ್ಭುತಾನೋ ನೂರು ಕಿಲೋಮೀಟ್ರ್ ದೂರದಲ್ಲಿ ನಡೆದರೆ ಆ ಸುದ್ದಿ ನಿಮಗೆ ಸಿಗೋದಕ್ಕೆ ಒಂದೋ ಎರಡೋ ತಿಂಗಳು ಬೇಕಾಗ್ತಿತ್ತು ಇವತ್ತು ಪ್ರಪಂಚದಲ್ಲಿ ಎಲ್ಲಾದರೂ ಏನೇ ನಡೀತಿದ್ರೂ ಅದು ನಿಮಗೆ ಬೇಗನೆ ಗೊತ್ತಾಗುತ್ತೆ ಅದರ ಬಗ್ಗೆ ದೂರ್ತಾ ಇದ್ದೀರಾ ದಯವಿಟ್ಟು ಅದನ್ನು ದೂರಬೇಡಿ ಯಾಕೆಂದರೆ ನಮ್ಮ ತಲೆಮಾರಿಗೆ ದೊರಕಿರೋ ಅತ್ಯುಪಯುಕ್ತವಾದ ಸವಲತ್ತು ಇದು ತಂತ್ರಜ್ಞಾನದಲ್ಲಿ ನಾವು ಹಿಂದೆಂದಿಗಿಂತಲೂ ಸಶಕ್ತರಾಗಿದ್ದೀವಿ ಹಿಂದೆಂದು ಇನ್ಯಾವ ಪೀಳಿಗೆಗೂ ನಮಗಿರೋ ಸಾಮರ್ಥ್ಯ ಇರಲಿಲ್ಲ ವ್ಯತ್ಯಾಸ ಇರೋದು ಬರೀ ತಾಂತ್ರಿಕ ಸವಲತ್ತಿನದು ಅಷ್ಟೆ ವಿಷಯ ಏನು ಅಂದರೆ ನಿಮ್ಮನ್ನು ನೀವು ಸರಿಯಾಗಿ ಸಜ್ಜುಗೊಳಿಸಿಲ್ಲ ನೀವು ನಡೆಸಬೇಕಾಗಿರೋ ಜೀವನಕ್ಕೆ ಅಂದರೆ ಇವಾಗ ನೀವು ನಿಮ್ಮ ಬದುಕನ್ನು ಸುಲಭ ಮತ್ತು ಆರಾಮವಾಗಿಸಿರೋ ತಂತ್ರಜ್ಞಾನವನ್ನು ದೂರ್ತಾ ಇದ್ದೀರಾ ಒಂದು ಸಾವಿರ ವರ್ಷದ ಹಿಂದೆ ಜೀವನ ಹೇಗಿತ್ತು ಅನ್ನೋದನ್ನು ಊಹಿಸ್ಕೊಳ್ಳಿ ಬೆಳಿಗ್ಗೆ ಎದ್ದ ಮೇಲೆ ಉಪಯೋಗಿಸೋದಕ್ಕೆ ನಿಮಗೆ ನೀರು ಬೇಕು ಅಂದರೆ ನದಿ ತನಕ ನಡ್ಕೊಂಡು ಹೋಗಿ ಎರಡು ಬಕೆಟ್ ತುಂಬ ನೀರನ್ನು ತರಬೇಕಿತ್ತು ನನ್ನನ್ನು ನಂಬಿ ಈಗಿನ ಯುವಕರಲ್ಲಿ ಹೆಚ್ಚಿನವರು ಎರಡು ಬಕೆಟ್ ನೀರನ್ನ ಒಂದು ಮೈಲಿ ಎತ್ಕೊಂಡು ಹೋಗುವಷ್ಟು ಗಟ್ಟಿಮುಟ್ಟಾಗಿ ಇಲ್ಲ ದೈಹಿಕವಾಗಿ ಅಂಥ ಕೆಲಸ ಮಾಡೋ ಸಾಮರ್ಥ್ಯವೇ ಅವರಲ್ಲಿಲ್ಲ ಒಂದು ವೇಳೆ ಸಾವಿರಾರು ವರ್ಷಗಳ ಹಿಂದೆ ತಂತ್ರಜ್ಞಾನ ಇಲ್ಲದೇ ಇದ್ದಾಗ ನೀವಿಲ್ಲಿದ್ದಿದ್ರೆ ಆ ನೀರಿನ ಬಕೆಟ್ಟನ್ನ ತುಟುಕ್ ಪಿಟುಕ್ ಅಂದೇ ಎತ್ಕೊಂಡು ಹೋಗ್ತಿದ್ರಾ ಇಲ್ಲ ನೀವು ದೈಹಿಕವಾಗಿ ಸಮರ್ಥರಾಗಿಲ್ಲದ ಕಾರಣ ಅದಕ್ಕೂ ಗೊಣಗಾಡ್ತಿದ್ರಿ ಅದೇ ಥರ ಈಗಿನ ಕಾಲದ ಸಂಗತಿಗಳನ್ನು ಹ್ಯಾಂಡಲ್ ಮಾಡೋದಿಕ್ಕೆ ನಿಮ್ಮನ್ನ ನೀವು ಮಾನಸಿಕವಾಗಿ ಸಮರ್ಥರನ್ನಾಗಿಸಿಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಗೊಣಗ್ತೀರಾ ಅದರಿಂದ ಯುವಜನರು ಏನರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮ ಜೀವನದ ಈ ಮೊದಲ ಭಾಗದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ನಿಮ್ಮ ಮಹತ್ವಾಕಾಂಕ್ಷೆಗಳಲ್ಲ ನೀವು ಈಡೇರಿಸಬೇಕಾದ ಆಸೆಗಳಲ್ಲ ನೀವು ಹಂಬಲಿಸೋ ಜೀವನ ಶೈಲಿಗಳಲ್ಲ ನೀವು ಗಮನ ಹರಿಸಬೇಕಾದ ಒಂದೇ ಒಂದು ವಿಷಯ ಅಂದರೆ ಈ ಜೀವನ ಹೇಗೆ ಹೆಚ್ಚಿನ ಮಟ್ಟದ ಸಾಧ್ಯತೆಗೆ ಬೆಳೆಸೋದು ಅಂತ ನೀವು ಏನಾಗಿದ್ದೀರೋ ಅದರ ಆಂತರಿಕ ಬೆಳವಣಿಗೆಗೆ ನೀವು ಸಾಕಷ್ಟು ಗಮನ ಹರಿಸಿದರೆ ಈಗಿನ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದು ನಿರಾಯಾಸವಾಗಿರುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ಪೀಳಿಗೆಯಲ್ಲಿ ನಿಮಗೆ ನೀಡಲಾಗಿರೋ ಈ ಅಮೋಘವಾದ ಕೊಡುಗೆಗಳನ್ನು ನೀವು ದೂರೋಲ್ಲ ಹಿಂದೆಂದು ಭಾರತದಿಂದ ಅಮೇರಿಕಾಗೆ ಹದಿನಾಲ್ಕು ಗಂಟೆಗಳಲ್ಲಿ ಪ್ರಯಾಣಿಸಕ್ಕೆ ಸಾಧ್ಯ ಇರಲಿಲ್ಲ ಹಿಂದೆಂದು ಸುಮ್ಮನೆ ಫೋನ್ ಎತ್ತಿ ಜಗತ್ತಿನ ಯಾವುದೇ ಭಾಗದಲ್ಲಿರೋರ ಜೊತೆ ಮಾತಾಡೋದು ಸಾಧ್ಯ ಇರಲಿಲ್ಲ ಹಿಂದೆಂದೂ ಜಗತ್ತಿನಾದ್ಯಂತ ನಡೀತಿರೋ ಸಂಗತಿಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಈಗ ಬಾಹ್ಯಾಕಾಶದಲ್ಲಿ ಕೂಡ ಏನಾಗ್ತಿದೆ ಅಂತ ನೀವು ನೋಡಬಹುದು ದಯವಿಟ್ಟು ನಿಮಗೆ ಸಿಕ್ಕಿರೋ ಈ ಅಪೂರ್ವವಾದ ಕೊಡುಗೆಗಳ ಬಗ್ಗೆ ದೂರಬೇಡಿ ಬದಲಾಗಿ ನಿಮ್ಮನ್ನು ನೀವು ಸಜ್ಜುಗೊಳಿಸಿ ನಿಮ್ಮನ್ನು ತಯಾರಿ ಮಾಡ್ಕೊಳ್ಳೋದು ಅಂದರೆ ನಿಮ್ಮ ಆಂತರಿಕ ಯೋಗಕ್ಷೇಮಕ್ಕಾಗಿ ತಂತ್ರಜ್ಞಾನಗಳಿವೆ ನಾವು ಇನ್ನರ್ ಇಂಜಿನಿಯರಿಂಗ್ನಲ್ಲಿ ಹೇಳ್ಕೊಡೋದು ಇದೇನೆ ನಿಮ್ಮನ್ನು ನೀವು ಹೇಗೆ ಇಂಜಿನಿಯರ್ ಮಾಡ್ಕೋಬೇಕು ಅಂದರೆ ನೀವು ಜೀವನದಲ್ಲಿ ಸಮರ್ಥರಾಗಬೇಕು ಬದುಕಿನಲ್ಲಿ ನಿಮ್ಮನ್ನು ನೀವು ಸಮರ್ಥರನ್ನಾಗಿಸ್ಕೊಳ್ಳೋ ಬದಲು ನಿಮ್ಮ ಸುತ್ತಲಿರೋ ಜಗತ್ತು ನಿಮ್ಮ ಅಸಮರ್ಥತೆಗೆ ತಕ್ಕಂತೆ ಬದಲಾಗುವಂತೆ ಕೇಳ್ತಿದ್ದೀರಿ ದಯವಿಟ್ಟು ಈ ರೀತಿ ಮಾಡಬೇಡಿ ಭೂಮಿ ಕೆಲ ಸಾವಿರ ವರ್ಷಗಳ ಹಿಂದಿಗಿಂತ ಈಗ ವೇಗವಾಗೇನೂ ಚಲಿಸ್ತಾ ಇಲ್ಲ ಭೂಮಿ ಮೊದಲಿನಷ್ಟೇ ವೇಗದಲ್ಲಿ ತಿರುಗ್ತಾ ಇದೆ ಆದರೆ ವಿಷಯ ಏನು ಅಂದರೆ ನಮಗೆ ನಮ್ಮ ನಡುವಿನ ಅಂತರ ಕಡಿಮೆ ಆಗಿರೋ ಥರ ಅನ್ನಿಸ್ತಿದೆ ನಮ್ಮ ಬಳಿ ಇರೋ ತಾಂತ್ರಿಕ ಪರಿಣತಿಯಿಂದಾಗಿ ಅಷ್ಟೆ ಮನುಷ್ಯರಿಗೆ ಸಿಕ್ಕಿರುವ ಅತ್ಯದ್ಭುತ ವಿಷಯಗಳು ಇವು ತಾಂತ್ರಿಕವಾಗಿ ನಾವೆಷ್ಟು ಸಶಕ್ತರಾಗಿದ್ದೀವಿ ಅಂದರೆ ನಮ್ಮ ಸಹಜ ದೃಷ್ಟಿಯನ್ನ ಮೀರಿ ನಾವು ನೋಡಬಹುದು ನಮಗೆ ಸಹಜವಾಗಿ ಕೇಳಿಸೋದನ್ನು ಮೀರಿ ಕೇಳಬಹುದು ನಮ್ಮ ಸಹಜ ಅನುಭೂತಿಗೂ ಮೀರಿ ನಾವು ಅನುಭವಿಸಬಹುದು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅಷ್ಟೇ ನಿಮ್ಮ ಸುತ್ತಲಿನ ತಂತ್ರಜ್ಞಾನ ಬಹಳ ವೇಗವಾಗಿ ಅಪ್ಗ್ರೇಡ್ ಆಗ್ತಾ ಇದೆ ಪ್ರತಿ ಕೆಲ ತಿಂಗಳು ಅಥವಾ ವರ್ಷಗಳಲ್ಲಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋ ಸಮಯ ಇದು ಈ ತಂತ್ರಜ್ಞಾನ ಅಪ್ಗ್ರೇಡ್ ಆಗಬೇಕು ನೀವು ಏನಾಗಿದ್ದೀರೋ ಅದು ಅಪ್ಗ್ರೇಡ್ ಆಗಬೇಕು ಈ ಜೀವದ ಸಾಮರ್ಥ್ಯವನ್ನ ವರ್ಧಿಸ್ಕೋಬೇಕು ಇನ್ನರ್ ಇಂಜಿನಿಯರಿಂಗ್ ಅಥವಾ ಯೋಗ ಅಂದ್ರೆ ಇದೆ ನಿಮ್ಮ ಗಮನ ಈ ಜೀವದ ಸಾಮರ್ಥ್ಯವನ್ನು ಸುಧಾರಿಸೋಕಡೆ ಇರಬೇಕು ಈ ಜೀವವನ್ನು ವರ್ಧಿಸಿಕೊಳ್ಳದೆ ನೀವು ನಿಮ್ಮ ಚಟುವಟಿಕೆನ ಜಾಸ್ತಿ ಮಾಡಿದ್ರೆ ಸಹಜವಾಗಿ ಆ ಚಟುವಟಿಕೆ ನಿಮಗೆ ಕಷ್ಟ ಕೊಡುತ್ತೆ ಇದು ಹೇಗೆ ಅಂದ್ರೆ ಒಂದು ಕಿತ್ ಹೋಗಿರೋ ಹಳೆ ಕಾರನ್ನ ಫಾರ್ಮುಲಾ ಒನ್ ಟ್ರ್ಯಾಕ್ ತಗೊಂಡು ಹೋದಂಗೆ ಅದು ಚೆಲ್ಲಾಪಿಲಿ ಆಗುತ್ತೆ ಅಷ್ಟೇ ಅದೇ ಇವಾಗ ಜನರಿಗೆ ಆಗ್ತಾ ಇರೋದು ಸಮಯ ಬಂದಿದೆ ನಮ್ಮ ಮಕ್ಕಳಿಗೆ ಬರೀ ಶಿಕ್ಷಣ ನೀಡೋ ಬದಲು ಬರೀ ಹೊಟ್ಟೆಪಾಡು ಬರೀ ಒಂದು ಕೆಲಸ ಹುಡ್ಕೋದು ಬರೀ ಇದ ಅಥವಾ ಅದಕ್ಕೆ ಸೇರೋದ್ರ ಬದಲು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಒದಗಿಸ್ಬೇಕು ಅಂದರೆ ಮೊದಲನೇದಾಗಿ ಅವ್ರು ತಮ್ಮನ್ನು ತಾವು ವರ್ಧಿಸ್ಕೋಬೇಕು ಸ್ವಯಂ ಪರಿವರ್ತನೆಯ ಸಾಧನಗಳು ಈ ಯುಗಕ್ಕೆ ಬಹಳ ಮುಖ್ಯವಾದ ಅವಶ್ಯಕತೆಗಳಾಗಿವೆ ಯಾಕೆ ಅಂದರೆ ಈಗ ಹೊರಗಿನ ಪರಿಸ್ಥಿತಿಗಳನ್ನು ಹೆಚ್ಚಾಗಿ ಮಿಷಿನ್ಗಳೇ ಹ್ಯಾಂಡಲ್ ಮಾಡ್ತವೆ ನೀವು ಹ್ಯಾಂಡಲ್ ಮಾಡೋ ಮಿಷಿನ್ಗಿಂತ ನೀವು ಹೆಚ್ಚು ಜಾಣರಾಗಿರೋದು ಬಹಳ ಮುಖ್ಯ